ಪ್ರಿಯಾ ಮತ್ತೆ ಪ್ರಿಯಾವಿನ ಟ್ವಿನ್ ಸಿಸ್ಟರ್ಸ್ ನ ಮದ್ವೆ ಒಂದೇ ಮನೆಯಲ್ಲಿ ನಡೆಯುತ್ತೆ ಮದ್ವೆ ನಂತರ ಇಬ್ಬರಿಗೂ ಒಂದೇ ವಿಷಯದ ಬಗ್ಗೆ ತುಂಬಾನೇ ಚಿಂತೆ ಇತ್ತು ಪೂರ್ತಿ ಮನೆಯಲ್ಲಿ ಒಂದೇ ಬಾತ್ರೂಮ್ ಇತ್ತು ಪ್ರಿಯಾ ಬೇಗ ಬಾ ನಾನು ಸ್ನಾನ ಮಾಡ್ಬೇಕು ಅಯ್ಯೋ ಯಾಕಿರ್ಚಿದೆಯಾ ಬರ್ತಿದ್ದೀನಿ ನೀರು ಹೋಗು ಸ್ನಾನ ಮಾಡಕ್ಕೂ ಬಿಡಲ್ಲ ನೀನು ಮೊದಲ ಅತ್ತೆ ಹೋದ್ರು ಮಾವ ಹೋದ್ರು ನಿನ್ ಗಂಡ ನನ್ ಗಂಡ ಅಂತ ನಾನ್ ಹೋದ್ಮೇಲೆ ನಿಂಗ್ ಬಂದ್ಬಿಡುತ್ತೆ ಏನ್ ಮಾಡೋದು ದಿನಾ ನಮ್ಮಿಬ್ರಿಗೂ ಇದೇ ಪ್ರಾಬ್ಲಮ್ ಸರಿ ಆಯ್ತು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ನಾನು ಹೋಗಿ ರೆಡಿ ಆಗ್ತೀನಿ ನೀನು ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಡು ಆಯ್ತಾ ಅರೇ ಪ್ರಿಯ ನೀನ್ನೂ ರೆಡಿ ಆಗಿಲ್ವಾ ಪೂಜೆ ಮಾಡೋ ಸಮಯ ಬಂತು ಅರೇ ಅವಳಿಲ್ಲಿ ನಿನ್ನ ತಂಗಿ ಅವಳು ಇನ್ನ ಬಂದಿಲ್ವಾ ಅರಿಯಾ ಸ್ನಾನ ಮಾಡಕ್ ಹೋಗಿದಾಳ ನೋಡ್ದಾಗೆಲ್ಲ ಇಬ್ರು ಬಾತ್ರೂಮ್ ಅಲ್ಲೇ ಬಿದ್ದಿರ್ತೀರಾ ಬೇಗ ರೆಡಿಯಾಗಿ ಕೆಳಗಡೆ ಬನ್ನಿ ಅತ್ತೆ ಎರಡು ಬಾತ್ರೂಮ್ ಇದ್ರೆ ಕೆಲಸ ಬೇಗ ಆಗತ್ತಲ್ವಾ ಒಂದೇ ಬಾತ್ರೂಮ್ ಇರೋದು ತುಂಬಾ ಕಷ್ಟ ಆಗುತ್ತೆ ನೋಡೋಣ ಬೇಕಂದ್ರೆ ಇನ್ನೊಂದು ಕಟ್ಕೊಳ್ಳೋಣ ಆದ್ರೆ ಈಗ ಒಂದು ಬಾತ್ರೂಮ್ ಅಲ್ಲೇ ಕೆಲಸ ನಡೀತಿದೆ ಅಲ್ವಾ ನೀವಿಬ್ರು ಬೇಗ ಸ್ನಾನ ಮಾಡ್ಕೊಂಡು ಬರೋದಿಲ್ಲ ಒಂದು ಬಾತ್ರೂಮ್ ಯಾಕಿದೆ ಅಂತ ಯಾವಾಗ್ಲೂ ಅದ್ರ ಬಗ್ಗೆ ಮಾತಾಡೋದು ರಿಯಾ ಪ್ರಿಯಾ ಯಾವಾಗ್ಲೂ ಬಾತ್ರೂಮ್ ಬಗ್ಗೆ ಮಾತಾಡಿ ಮಾತಾಡಿ ಟೈರ್ಡ್ ಆಗಿರ್ತಾರೆ ಆದ್ರೆ ಅತ್ತೆ ಇವತ್ತು ನಾಳೆ ಅಂತ ಟೈಮ್ ನ ಕಳ್ಕೊಂಡ್ ಬರ್ತಿದ್ಲು ರವಿ ನಿನಗೆ ಗೊತ್ತಲ್ವಾ ಒಂದೇ ಬಾತ್ರೂಮ್ ಇರೋ ಕಾರಣದಿಂದ ನಮ್ಮಿಬ್ರಿಗೂ ಎಷ್ಟು ಕಷ್ಟ ಆಗ್ತಿದೆ ಅಂತ ಇರೋದೊಂದೇ ಬಾತ್ರೂಮ್ ಅಲ್ವಾ ನಮ್ಮಿಬ್ಬರಿಗೂ ನಿಜವಾಗ್ಲೂ ಲೇಟ್ ಆಗ್ಬಿಡ್ತಿದೆ ಯೂಸ್ ಮಾಡಕ್ ಬಿಡಲ್ಲ ಕೆಲಸ ಏನಂದ್ರೆ ನಾವು ಲೇಟ್ ಆಗಿ ಅಂತ ಯಾವಾಗಲೂ ಅತ್ತೆ ಬೈತಿರ್ತಾರೆ ಒಂದೇ ಬಾತ್ರೂಮ್ ಇರೋದ್ರಿಂದ ಲೇಟ್ ಆಗ್ತಿದೆ ಆ ವಿಷಯ ಅತ್ತೆ ಅರ್ಥ ಮಾಡ್ಕೊಳ್ಳೋದಿಲ್ಲ ರೋಹಿತ್ ಹತ್ರ ಮಾತಾಡ್ತೀನಿ ಆಗ ರೋಹಿತ್ ಮತ್ತೆ ಪ್ರಿಯಾ ಕೂಡ ಬರ್ತಾರೆ ಅಣ ಕರ್ದಿಯ ಅಮ್ಮನ ಹತ್ರ ಮಾತಾಡ್ಬೇಕು ಇವ್ರಿಗಿಬ್ಬರಿಗೆ ತೊಂದರೆ ಆಗ್ತಿದೆ ಇನ್ನೊಂದು ಬಾತ್ರೂಮ್ ಮಾಡೋಣ ಒಂದು ಬಾತ್ರೂಮ್ ಇಂದ ತುಂಬ ಸಮಸ್ಯೆ ಆಗ್ತಾ ಇದೆ ಅಲ್ವಾ ಇದ್ರಿಂದ ಇವ್ರು ಮಾತ್ರ ಅಲ್ಲ ನಮಿಗೂ ಕೆಲಸಕ್ಕೆಲ್ಲ ಹೋಗಕ್ಕೆ ಲೇಟ್ ಆಗ್ತಾ ಸರಿ ಅಣ್ಣ ಹಾಗಾದ್ರೆ ಇವತ್ತೇನೆ ಅಮ್ಮನ ಹತ್ರ ಮಾತಾಡೋಣ ಏನ್ ಮಾತಾಡಬೇಕು ನೀವಿಬ್ರು ಹ ನಾನೇನು ನಿಮ್ಮಿಬ್ರಿಗೂ ಹೇಳೋಣ ಅಂತ ಬಂದೆ ಸರಿ ಆಯ್ತು ಫಸ್ಟ್ ನೀವೇ ಹೇಳಿ ಅಮ್ಮ ನಾನು ಹೇಳಿದ್ದೆ ಅಲ್ವಾ ಅದು ಬಾತ್ರೂಮ್ ಬಗ್ಗೆ ನಾವು ಮಾಡಿಸೋಣ ಇನ್ನು ಸಮಸ್ಯೆ ಆಗ್ತಾ ಇದೆ ಮೇನ್ ಆಗಿ ರಿಯಾ ಮತ್ತೆ ಪ್ರಿಯನಿಗೆ ಓ ಈ ಮಾತು ಹೇಳಬೇಕಾ ಸರಿ ಆಯ್ತು ಅದು ಯಾವಾಗ ಕಟ್ಬೇಕಂತಿದೆಯೋ ಅವಾಗ ಕಟ್ಕೊಳ್ಳೋಣ ಇವಾಗ ಇನ್ನೊಂದು ಹೊಸ ಖರ್ಚೊಂದು ಬಂದಿದೆ ಆಯ್ತಾ ಕಂಚನ್ಗೆ ಮದುವೆ ಫಿಕ್ಸ್ ಆಗಿದೆಯಂತೆ ನಾವಿವಾಗ ಎಷ್ಟು ಖರ್ಚು ಮಾಡ್ಬೇಕಾಗುತ್ತೆ ಗೊತ್ತಾ ಹಾ ನಿಮ್ಮ ಅಪ್ಪ ಬೇರೆ ಇಲ್ಲ ಅದಕ್ಕೆ ನೀವಿಬ್ಬರೇ ಎಲ್ಲ ಅವಳಿಗೆ ಮಾಡಬೇಕಾಗಿರೋದು ಒಂದು ಹತ್ತಿಪ್ಪತ್ತು ಲಕ್ಷ ನಾವು ಖರ್ಚು ಮಾಡಬೇಕಾಗುತ್ತೆ ನೀವಿಬ್ರೇ ಸೇರಿಕೊಂಡು ಇದೆಲ್ಲ ಮಾಡಬೇಕಾಗುತ್ತೆ ಸರಿನಾ ಸರಿ ನಾವಿವಾಗ ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ ಹಾಂ ಆದ್ರಿಂದ ಬೇಗ ನೀವು ಸ್ನಾನ ಮಾಡಿ ರೆಡಿಯಾಗಿ ನೋಡಿ ನೀವು ನೀವಿನ್ನೂ ಸ್ನಾನ ಮಾಡಿಲ್ಲ ಆ ಫಂಕ್ಷನ್ಗೆ ಖಂಡಿತವಾಗ್ಲೂ ನಾವು ಬೇಗ ಹೋಗ್ಲೇಬೇಕಾಗತ್ತೆ ಹಂಗಂತ ಹೇಳಿಬಿಟ್ಟು ಬಾತ್ರೂಮ್ ಬಗ್ಗೆ ಏನು ಮಾತಾಡ್ದೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ ಎರಡು ದಿನದ ನಂತರ ಅವರು ಸಗಾಯಿ ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ ನೋಡಿ ಇವಾಗ ಬೇಗ ರೆಡಿಯಾಗಿ ಹೋಗ್ಬೇಕು ನೆನ್ನೆನೆ ಹೇಳಿದ್ದೀನಿ ಮತ್ತೆ ಸ್ನಾನ ಮಾಡ್ಬೇಕು ಅದು ಇದು ಅಂತ ಲೇಟ್ ಮಾಡ್ಬೇಡಿ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬೇಗ ನಾವು ಅಲ್ಲಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಬೇಗ ಬೇಗ ಎಲ್ಲರಿಗಿಂತ ಮುಂಚೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಯ್ತಾ ಇಲ್ಲಿ ನೋಡಿ ಇದು ನಮ್ಮ ಮನೆಯ ಫಂಕ್ಷನ್ ನಮ್ಮನೆ ಫಂಕ್ಷನ್ಗೆ ಲೇಟ್ ಆಗೋದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ಲೇಟ್ ಬೇಗ ಬೇಗ ರೆಡಿ ಆಗಿ ಕೆಲಸ ಮಾಡು ಪ್ರಿಯಾ ನೀನು ಸ್ನಾನ ಮಾಡ್ಕೊ ನಾನು ಫೇಸ್ ಪ್ಯಾಕ್ ಎಲ್ಲ ಬೇರೆ ಹಾಕಿದಿನಲ್ವಾ ಸೊ ಸ್ವಲ್ಪ ಲೇಟ್ ಆಗತ್ತೆ ಅಷ್ಟಲ್ಲಿ ನೀ ಸ್ನಾನ ಮಾಡ್ಕೊಂಡು ರೆಡಿ ಆಗು ಅರೆ ಯಾರು ಇಲ್ಲಿ ಲಾಕ್ ಬೇರೆ ಸರಿಯಾಗಿ ಆಗ್ತಿಲ್ಲ ಒಂದ್ಸಲ ಚೆನ್ನಾಗಿ ಲಾಕ್ ಆಗುತ್ತೆ ಒಂದೊಂದ್ಸಲ ಓಪನ್ ಮಾಡೋಕೆ ಆಗೋದಿಲ್ಲ ಒಂದಿಲ್ಲ ಒಂದಿನ ಒಳಗಡೆಯೇ ಸಿಕ್ಕಾಕೋತೀವಿ ನೋಡು ಅವಳು ಸ್ನಾನ ಏನೋ ಮಾಡ್ಕೊಂಡು ಮುಗಿಸ್ತಾಳೆ ಆದ್ರೆ ಒಳಗಡೆ ಲಾಕ್ ಆಗಿರತ್ತೆ ಅದನ್ನ ತೆಗ್ಯಕ್ ಆಗಲ್ಲ ಏನಾಯ್ತು ಪ್ರಿಯಾ ಎಷ್ಟೊತ್ ವೇಟ್ ಮಾಡೋದು ನಿಂಗೆ ಬಾ ಆಚೆ ಅರೇ ಈ ಲಾಕ್ ಇಲ್ಲ ಆ ಆ ಎಷ್ಟು ಬೇರೆ ನೋತಾ ಇದೆ ಗೊತ್ತಾ ನನ್ಗೆ ಲಾಕ್ ಏನೋ ಸಿಕ್ಕಾಕೊಂಡಿದೆ ಅಂತ ಹೇಳ್ತಿದ್ದಾಳ ಪ್ರಿಯಾ ಜೋರಾಗಿ ನೋಡಮ್ಮ ಫಂಕ್ಷನ್ಗ್ ಹೋಗೋದಕ್ಕೆ ಲೇಟ್ ಆಗ್ಬಿಟ್ಟಿದೆ ಈ ಸಮಯದಲ್ಲಿ ಈ ಒಂದು ಅರ್ಕತೆ ಇಟ್ಕೊಂಡಿದ್ದೀರಾ ನೀನು ಸ್ನಾನ ಮಾಡಿಲ್ಲ ರೆಡಿ ಆಗಿಲ್ಲ ಅದಕ್ಕೆ ಅಲ್ವಾ ಅತ್ತೆ ಹೇಳ್ತಿರೋದು ಇನ್ನೊಂದು ಬಾತ್ರೂಮ್ ಕಟ್ಸಿ ಕಟ್ಸಿ ಅಂತ ಪ್ರಿಯಾ ಏನಾಯ್ತು ಸ್ವಲ್ಪ ಟ್ರೈ ಮಾಡೇ ಓಪನ್ ಆಗ್ತಿಲ್ಲ ಪ್ರಿಯಾ ನಾನು ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ ಬ್ರೀತ್ ಕೂಡ ಮಾಡೋಕ್ಕಾಗ್ತಿಲ್ಲ ನಿಂತ್ಕೊಳ್ಳೋಕೆ ಕೂಡ ಆಗ್ತಿಲ್ಲ ಇಲ್ಲಿ ನಿಜವಾಗ್ಲೂ ತುಂಬಾ ಶೆಕೆ ಆಗ್ತಿದೆ ಭಯ ಪಡ್ಬೇಡ ಭಯ ಸ್ವಲ್ಪ ಟ್ರೈ ಮಾಡು ಓಪನ್ ಮಾಡಕ್ಕೆ ಆಗುತ್ತೆ ಅದು ಓಪನ್ ಆಗ್ತಿಲ್ಲ ಅವಳು ಭಯ ಪಟ್ಕೊಂಡು ಮತ್ತೆ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ ಅವಳು ಅಳೋದನ್ ಕೇಳಿದ ತಕ್ಷಣ ರಿಯಾ ಕೂಡ ಆಚೆ ಶುರು ಮಾಡ್ಬಿಡ್ತಾಳೆ ಇಬ್ರು ಅವ್ರ ಮೂವರು ಕೂಡ ಭಯ ಪಟ್ಕೋತಾರೆ ಅಯ್ಯೋ ಅಳ್ಬೇಡ ಎಣ್ಣೆ ಬಾಟಲ್ ಇಟ್ಟಿದ್ದೀನಿ ನೋಡು ಅದನ್ನ ಎತ್ಕೊಂಡು ಲಾಕ್ ಮೇಲೆ ಸ್ವಲ್ಪ ಹಾಕಮ್ಮ ಅದು ಮತ್ತೆ ಸ್ವಲ್ಪ ಆಗಿ ಬಂದ್ಬಿಡುತ್ತೆ ಆಮೇಲೆ ಅವಳು ಅಲ್ಲಿರುವ ಎಣ್ಣೆ ಎತ್ತಿ ಅದ್ರ ಮೇಲೆ ಹಾಕ್ತಾಳೆ ಎಣ್ಣೆ ಹಾಕಿರುವ ಕಾರಣದಿಂದ ಆ ಲಾಕ್ ಸ್ವಲ್ಪ ಈಸಿಯಾಗಿ ಓಪನ್ ಆಗ್ಬಿಡುತ್ತೆ ಬಾತ್ರೂಮ್ ಡೋರ್ ಓಪನ್ ಆದ್ಮೇಲೆ ಅವರು ಸ್ವಲ್ಪ ಸಂತೋಷ ಪಡ್ತಾರೆ ಅವರು ಅಳ್ತಾ ಮತ್ತೆ ಇಬ್ರು ಹಗ್ ಮಾಡ್ಕೋತಾರೆ ಅದು ಬೇರೆ ಶೆಕೆ ಇರೋದ್ರಿಂದ ಅವಳ ಕೈಯಲ್ಲಿ ಒಳಗಡೆ ಇರಕ್ಕಾಗಿಲ್ಲ ಪ್ರಿಯಾನ ಈ ಪರಿಸ್ಥಿತಿಯಲ್ಲಿ ನೋಡಿ ಅತ್ತೆ ನಿಜವಾಗ್ಲೂ ತುಂಬಾ ಭಯ ಪಡ್ತಾಳೆ ಮತ್ತೆ ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಅನ್ಸುತ್ತೆ ತಪ್ಪು ನಂದೇ ನಿಮ್ಮಿಬ್ಬರಿಗೂ ಒಂದೇ ಟಾಯ್ಲೆಟ್ ನ ಕೊಟ್ಟು ಯೂಸ್ ಮಾಡ್ಕೊಳಕ್ ಕೇಳ್ದೆ ಆದ್ರೆ ಒಂದ್ ಮನೆಯಲ್ಲಿ ಅಟ್ಲೀಸ್ಟ್ ಎರಡಾದ್ರೂ ಇರ್ಬೇಕು ಮತ್ತೆ ಬಾತ್ರೂಮ್ ನ ಕೂಡ ಬೇಗ ರೆಡಿ ಮಾಡಿಸ್ಬಿಡ್ಬೇಕು ಏನ್ ತಪ್ಪಾಗಿ ಯೋಚನೆ ಮಾಡ್ಬೇಡಿ ಬೇಗ ನಾನ್ ಈ ಟಾಯ್ಲೆಟ್ ನ ರೆಡಿ ಮಾಡ್ಬಿಡ್ತೀನಿ ಆಯ್ತಾ ನಾನೇ ಸರಿ ಮಾಡ್ತೀನಿ ನನ್ನನ್ನ ಕ್ಷಮಾ ಇವತ್ತು ನನ್ನ ಕಾರಣದಿಂದ ನೀನ್ ಇಷ್ಟು ಕಷ್ಟ ಪಡ್ಬೇಕಾಯ್ತು ಅಯ್ಯೋ ಪರ್ವಾಗಿಲ್ಲ ಅತ್ತೆ ಇದು ಯಾರಿಗಾದ್ರೂ ನಡೆಯೋದೆ ಅಲ್ವಾ ನೀವು ಈ ವಿಷಯಕ್ಕೆ ಯಾಕೆ ನನ್ನ ಹತ್ರ ಕ್ಷಮಾಪಣೆ ಕೇಳ್ತೀರಾ ಪ್ರಿಯಾ ನೀನು ಆರಾಮಿದ್ಯಲ್ವಾ ಮತ್ತೆ ಎಂಗೇಜ್ಮೆಂಟ್ಗೆ ಹೋಗ್ಬೇಕಾ ಇವರು ಮತ್ತೆ ಅಣ್ಣ ಹೋಗ್ಲಿ ಬಿಡು ಇಲ್ಲ ಇಲ್ಲ ನಾನು ಚೆನ್ನಾಗಿದ್ದೀನಿ ನಾನು ತಲೆ ರೆಡಿ ಆಗ್ತೀನಿ ಮತ್ತೆ ಹೋಗೋಣ ಬಾ ಇಬ್ಬರೂ ಒಂದೇ ಸಲ ರೆಡಿ ಆಗೋಣ ನನ್ ರೂಮ್ಗೆ ಹೋಗೋಣ ಬಾ ಅಲ್ಲೇ ಆಗೋಣ ಆಯ್ತಾ ಮೊದಲ್ ನಿನ್ಗೋಸ್ಕರ ಲೆಮನ್ ಜ್ಯೂಸ್ ಕೊಡ್ತೀನಾಯ್ತಾ ನೀವಿಬ್ರು ಬೇಗ ಹೋಗಿ ರೆಡಿಯಾಗಿ ಬನ್ನಿ ಆಯ್ತಾ ಕಲಾವತಿಗೆ ಅವಳು ಮಾಡಿದ ತಪ್ಪು ಅಂತ ಚೆನ್ನಾಗ್ ಅರ್ಥ ಆಗತ್ತೆ ಫಂಕ್ಷನ್ ಇಂದ ಮನೆಗ್ ಬಂದ ತಕ್ಷಣನೇ ಬಾತ್ರೂಮ್ ಲಾಕ್ ಅನ್ನ ಫಸ್ಟ್ ಅವರು ಸರಿ ಮಾಡಿಸ್ತಾರೆ ಅವರಿಬ್ರು ಅನ್ಕೊಂಡಂಗೆ ಅವ್ರ ಮನೆಯಲ್ಲಿ ಎರಡು ಬಾತ್ರೂಮ್ ಈಗ ಇದೆ ಎರಡು ಬಾತ್ರೂಮು ಸೂಪರ್ ಆಗಿರುತ್ತೆ ಹಳೇದು ಕೂಡ ರೆಡಿ ಮಾಡಿರ್ತಾರೆ ಅದ್ರಿಂದ ಅವರ ತುಂಬಾ ದೊಡ್ಡ ಸಮಸ್ಯೆ ಎಂದು ಪೂರೈಕೆ ಆಗುತ್ತೆ ಗಾಯತ್ರಿ ದೇವಿಗೆ ನಾಲ್ಕು ಗಂಡ್ಮಕ್ಳು ನಾಲ್ಕು ಸೊಸೆ ಎಂದಿರಿದ್ರು ಮೊದಲ ಎರಡು ಸೊಸೆಗಳು ರಿಚ್ ಫ್ಯಾಮಿಲಿಯಿಂದ ಬಂದಿದವ್ರು ಎರಡು ಮತ್ತೆ ಮೂರನೇ ಸೊಸೆ ಪಾಪ ಬಡವ ಮನೆಯವರು ಅದ್ರಿಂದ ಗಾಯತ್ರಿ ದೇವಿ ಅವರ ಮೊದಲು ಎರಡು ಸೊಸೆಗಳನ್ನು ತುಂಬಾ ಚೆನ್ನಾಗ್ ನೋಡ್ಕೋತಿದ್ರು ಆದ್ರೆ ಏನ್ ಮಾಡ್ತಿದ್ರಂದ್ರೆ ಬೇರೆ ಎರಡು ಸೊಸೆಗಳನ್ನ ಚೆನ್ನಾಗ್ ನೋಡ್ಕೋತಿರ್ಲಿಲ್ಲ ಇವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೋತಿದ್ರು ಬೇರೆ ಅವ್ರನ್ನ ಸುಮ್ನೆ ಬೈತಿದ್ರು ಮತ್ತೆ ಅವ್ರ ಕೆಲಸ ಕೆಲ್ಸ ಮಾಡ್ಸೋದು ಅವ್ರನ್ನ ಮನೆಗ್ ಕಳ್ಸಿ ದುಡ್ಡು ತರ ಕೇಳೋದು ಅಂತ ಮನೆಯಲ್ಲಿರುವ ನಾಲ್ಕು ಸೊಸೆ ಎಂದ್ರು ಗರ್ಭವತಿ ಈಗ ಮನೆಯಲ್ಲಿ ಅದ್ರ ಬಗ್ಗೆನೆ ಚರ್ಚೆ ಮಾಡ್ತಿದ್ರು ನೋಡಮ್ಮ ಸುಮನ್ ನೀಲಂ ಏನ್ ಮಾಡ್ತಿದ್ದೀರಾ ನೀವು ಸ್ವಲ್ಪ ಇಲ್ಲಿ ಬಂಡ್ರಮ್ಮ ಅರೆ ಏನತ್ತೆ ಇದು ಏನೇನೋ ತಂದ್ಬಿಟ್ಟಿದ್ದೀರಾ ನೋಡ್ತಿದ್ರೆ ಪೂರ್ತಿ ಮಾರ್ಕೆಟೆ ತಂದಂಗಿದ್ದೀರಾ ಆಹಾ ಹೌದು ತಾಯಿ ನನ್ನ ಬಂಗಾರ ತಾಯಿಗಳು ನೀವಿಬ್ರು ನೀವಿಬ್ರು ಗರ್ಭವತಿಯರು ಸುಂದರವಾದ ಮಕ್ಕಳನ್ನ ಬೇರೆ ನನ್ ಕೆತ್ಕೊಡ್ತೀರಾ ನಾನ್ ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಇದು ತುಪ್ಪ ಅದು ಶುದ್ಧವಾದ ತುಪ್ಪ ಆಯ್ತಾ ಮತ್ತೆ ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲಾನು ಇದೆ ಯಾವಾಗ್ಲೂ ದಿನಾ ಮರಿದೇ ತಿನ್ಬೇಕು ಅರ್ಥ ಆಯ್ತಾ ಆ ಮತ್ತೆ ನಿಮ್ಮಿಬ್ರಿಗೂ ಇಷ್ಟ ಆಗಿರುವ ಬಿಸ್ಕೆಟ್ಸ್ ಮತ್ತೆ ಕೇಕ್ ಕೂಡ ತಂದಿದ್ದೀನಿ ಮತ್ತೆ ಮರಿದೇ ತಿನ್ಬಿಡಿ ಆಯ್ತಾ ನಿಮ್ಮ ಆರೋಗ್ಯದ ಮೇಲೆ ಗಮನ ಇಡಿ ಮತ್ತೆ ದಿನಾ ತಿಂದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಆಯ್ತಾ ಆ ಅತ್ತೆ ನಾನ್ ನಿಮ್ಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ ಅಲ್ವಾ ಅದ್ರಲ್ಲಿನಾದ್ರು ಮಿಕ್ಕಿದ್ಯಾ ಆ ಅದೇ ಸುಮ್ನೆ ಕೇಳ್ತಿದ್ದೀನಿ ಸ್ವಲ್ಪ ಖರ್ಚಕ್ ಬೇಕಾಗಿತ್ತು ಅಷ್ಟೇ ಅರೆ ಅತ್ತೆ ನಾನ್ ನಿಮ್ಗೆ ಕೊಟ್ಟಿದ್ದ ದುಡ್ಡು ಹಂಗೆ ಇಟ್ಕೊಂಡಿದೀರಾ ಖರ್ಚು ಮಾಡೇ ಇಲ್ವಾ ಇದನ್ನಿಂಗ್ ತಗೊಂಡ್ರಿ ನಾನೇನಾದ್ರೂ ಸೊಸೆ ಕೊಟ್ಟಿರೋ ದುಡ್ಡಲ್ಲಿ ತರೋಳಂಗ್ ಕಾಣಿಸ್ತಿದೀನಾ ದುಡ್ಡಿರೋ ಮನೆಯಿಂದ ಬಂದಿರೋ ಹುಡುಗಿ ನೀನು ನಿನ್ನನ್ ನಾನ್ ಚೆನ್ನಾಗಿ ಸ್ವಲ್ಪ ಆದ್ರೂ ನೋಡ್ಕೋಬೇಕಲ್ವಾ ನನ್ನ ಹತ್ರನು ತಾಯಿ ನಿಮ್ಮ ಮಾವದು ಪೆನ್ಷನ್ ಬರುತ್ತಲ್ವಾ ಪ್ರತಿ ತಿಂಗಳು ಆ ದುಡ್ಡನ್ನ ನಾನು ಹಂಗೆ ಇಟ್ಕೊಂಡಿದೀನಿ ಅದನ್ನೇ ಖರ್ಚು ಮಾಡಿದ್ದು ದುಡ್ಡು ಖರ್ಚು ಮಾಡುವ ಸಂದರ್ಭನೇ ಬಂದಿಲ್ಲ ಈಗ್ ಸಂದರ್ಭ ಸಿಕ್ಕಿದೆ ಅಲ್ವಾ ಅದಕ್ಕೆ ಸಂತೋಷವಾಗಿ ಖರ್ಚು ಮಾಡ್ತಿದ್ದೀನಿ ನಿಜವಾಗ್ಲು ನಮ್ಮ ಅತ್ತೆ ತುಂಬಾ ತುಂಬಾ ಒಳ್ಳೆಯವರು ಆಶಾ ಓ ಆಶಾ ವರ್ಷಾ ಎಲ್ಲಿದ್ದೀರಾ ನೀವು ಯಾವಾಗಿಂದ ಕೂತಿದೀನಿ ಒಂದ್ ಗ್ಲಾಸ್ ನೀರ್ ಆದ್ರೆ ತಂದ್ಕೊಟ್ಟಿದ್ದೀರಾ ಮೊದಲು ಸ್ವಲ್ಪ ತಣ್ಣೀರ್ ಕೊಡು ಆಮೇಲೆ ನಾ ಮೂರ್ ಜನಕ್ಕೆ ಬಿಸಿ ಬಿಸಿ ಟೀ ತಗೊಂಡ್ಬಾ ಅತ್ಯಮ್ಮ ನೀರ್ ತಗೊಳ್ಳಿ ಆ ವರ್ಷ ಟೀ ತರ್ತಿದ್ದಾಳೆ ಆ ಆಯ್ತು ಆಯ್ತು ಹೋಗು ತಲೆ ಮೇಲೆ ನಿಂತ್ಕೊಂಡಿರ್ತಿಯಾ ಏನು ಆ ಟೀ ತಗೊಳ್ಳಿ ಎಷ್ಟು ಸಲ ಹೇಳ್ಬೇಕು ಹಾಲಲ್ಲೇ ಚಾಪತ್ತಿ ಹಾಕಿ ಅಂತ ಅದೂ ಅಲ್ಲದೆ ನೀರ್ ಹಾಕಿರೋ ಹಾಲಲ್ಲಿ ಟೀ ಮಾಡ್ಕೊಂಡ್ ತರ್ತಿದೀರ ನನ್ನೆರಡು ಸೊಸೆಗಳಿಗೆ ತಾಕತ್ ಬೇಕಲ್ವಾ ಆ ಇಲ್ಲ ನಾನು ಚೆನ್ನಾಗೆ ಮಾಡಿದ್ದೆ ಅತಿಯಮ್ಮ ರಾತ್ರಿಗೆ ಅಡಿಗೆ ಏನ್ ಮಾಡಬೇಕು ಹೇಳಿ ನನಗೆ ಕಿಚಡಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ನನಗೆ ಪನೀರ್ ಬುರ್ಜಿ ತಿನ್ಬೇಕಂತ ಅನ್ಸ್ತಿದೆ ಸರಿ ಆಯ್ತು ರಾತ್ರಿ ಕಿಚಡಿ ಮತ್ತೆ ದೇಸಿಗೆ ಪರಾಟ ಮತ್ತೆ ಪನೀರ್ ಬುರ್ಜಿ ನನ್ನ ಎರಡು ಸೊಸೆಗಳು ಏನು ಹೇಳಿದ್ರೋ ಅದನ್ನೇ ಹೋಗಿ ಮಾಡಿ ಆದ್ರೆ ನಾವು ಆಲೂ ಕಟ್ ಮಾಡಿ ಇಟ್ಟಿದ್ವಿ ವರ್ಷಾ ಆಲೂ ಪಲ್ಯ ತಿನ್ಬೇಕಂತ ಆಸೆ ಪಡ್ತಿದ್ಲು ಅಯ್ಯೋಯ್ಯೋ ಬೇಡ 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 ಆ ಹಾಲು ಮಾಡಿದ್ರೆ ವಾಂತಿ ಬರುತ್ತೆ ನಂಗೆ ಮತ್ತೆ ಪನ್ನೀರ್ ತಿನ್ನಕಾಗಲ್ಲ ಯಾಕಮ್ಮ ಚಿಂತೆ ಮಾಡ್ತಿದ್ಯಾ ಬೇಡ ಅಂತ ಹೇಳ್ಬಿಟ್ಟೆ ಅಲ್ವಾ ನೀನ್ ಬೇಡ ಅಂದ್ಮೇಲೆ ಯೂಳೆಂಗ ಅದನ್ನ ಅಡ್ಗೆ ಮಾಡ್ಬಿಡ್ತಾಳೆ ಹೇಳು ಹ ಆಶಾ ವರ್ಷ ಇಬ್ರು ಕಿವಿ ತೆಗೆದು ಕೇಳಿ ಹಾಲು ಕಟ್ ಮಾಡಿರೋದನ್ನ ಎತ್ತಿ ಬಿಸಾಕ್ಬಿಡಿ ವರ್ಷಾ ಅಳ್ತಾ ಅಳ್ಳಿಂದ ಹೋಗ್ಬಿಡ್ತಾಳೆ ಆಶಾ ಅವಳತ್ರ ಹೋಗಿ ಅರ್ಥ ಆಗೋ ತರ ಹೇಳ್ತಾಳೆ ನೋಡಮ್ಮ ನೀನು ಏನ್ ಚಿಂತೆ ಮಾಡ್ಬೇಡ ಅವ್ರೆಲ್ಲಾರು ಊಟ ಮಾಡಿ ಮಲ್ಕೋತಾರೆ ಮತ್ತೆ ಅತ್ತೆ ಕೂಡ ಇವತ್ತು ಹೋಗ್ತಾರೆ ಆ ಬೇಕಾಗಿರೋ ಪಲ್ಯ ಮಾಡ್ಕೊಡ್ತೀನಿ ಮಾತ್ರ ನಡೀತಿದೆ ನಾವೇನ್ ಮಾಡಿದ್ವಿ ನಾವು ಪ್ರೆಗ್ನೆಂಟ್ ಆಗಿದಿವಲ್ವಾ ನಾವಿಬ್ರು ಬಡವರ ಅಂತ ನನಗ್ ಗೊತ್ತು ಅದಕ್ಕೆ ನಮ್ಗೆ ಹಿಂಗ್ ನಡೀತಿದೆ ಸುಮ್ಮನ್ ಅತ್ಗೆ ಮತ್ತೆ ನೀಲಮ್ ಅತ್ಗೆ ತರ ನಾವು ದೊಡ್ಡಿರೋ ಮನೆಯಿಂದ ಬಂದಿಲ್ಲ ಅಲ್ವಾ ಅದಕ್ಕೆ ವರ್ಷನ ಮಾತ್ ಕೇಳಿ ಆಶಾ ಕೂಡ ಪಾಪ ಅಳಕ್ ಶುರು ಮಾಡ್ತಾಳೆ ಸ್ವಲ್ಪ ದಿನ ಕಳೆಯುತ್ತೆ ಸೊಸೆಗಳಿಗೆ ಶ್ರೀಮಂತ ಮಾಡ್ಬೇಕಾಗಿತ್ತು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿರ್ತಾರೆ ಗಾಯತ್ರಿ ದೇವಿ ಕೂಡ ಮೊದಲ ಎರಡು ಸೊಸೆಗಳ ಬಗ್ಗೆ ತುಂಬಾ ಸಂತೋಷ ಪಡ್ತಿದ್ಲು ಅವಳು ಸುಮನ್ ಮತ್ತೆ ನೀಲಂಗೆ ಬಂಗಾರ ಬಟ್ಟೆ ಎಲ್ಲಾ ತೆಗೆದು ಇಟ್ಟಿದ್ರು ಆಶಾ ಮತ್ತೆ ವರ್ಷಾ ಕಡೆಗೆ ಅವ್ರಿಗೆ ಸ್ವಲ್ಪ ಅನುಜ್ಞಾನ ಇಲ್ಲ ಎಲ್ಲರೂ ಶ್ರೀಮಂತದ ಫಂಕ್ಷನ್ಗೆ ಹೋಗಕ್ಕೆ ತಯಾರಿ ಆಗ್ತಿರ್ತಾರೆ ಆಗ ಸುಮನ್ ಮತ್ತೆ ನೀಲಂ ಅತ್ತೆ ಹತ್ರ ಬರ್ತಾರೆ ಹೇಳಿ ಅತ್ಗೆ ನೀನ್ ಹೇಳು ಏನಾಯ್ತಮ್ಮ ಬೇಗ ಹೇಳಿ ಅದು ಅಲ್ದ ಫಂಕ್ಷನ್ ಲೇಟ್ ಆಯ್ತು ಬನ್ನಿ ಬೇಗ ಬೇಗ ಹೋಗ್ಬೇಕಲ್ವಾ ನೆಂಟರು ಎಲ್ಲಾರು ಬಂದಿರ್ತಾರೆ ಆ ಅದೇ ಅತ್ತೆ ಅದು ಏನಂದ್ರೆ ನೀವೀ ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಮತ್ತೆ ನಮ್ಗೆ ಹುಟ್ಟು ಮಗುಗೆ ಒಳ್ಳೇದಾಗುತ್ತೆ ನಮ್ಮ ಅಮ್ಮ ಹೇಳಿದ್ರು ಒಂದು ವಿಧವೇ ಆಗಿದ್ದು ಈ ತರ ಫಂಕ್ಷನ್ಸ್ಗೆಲ್ಲ ಬರ್ಬಾರ್ದು ಅಂತ ನಮ್ಮ ಅಮ್ಮ ಹೇಳಿದ್ರು ಇದು ನಮ್ಮ ಒಳ್ಳೆದಕ್ಕೋಸ್ಕರ ನೀವೊಂದು ವಿಧವೆ ಆಗಿದ್ದು ಇದು ಅರ್ಥ ಮಾಡ್ಕೋಬೇಕು ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದಂತೆ ಅದ್ರಿಂದ ನೀವು ಈ ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ನಮ್ಗೆ ಮತ್ತೆ ನನ್ ಮಗುಗೆ ಏನಾದ್ರೂ ಆಗತ್ತಂದ್ರೆ ನಮ್ಗೆ ಒಪ್ಕೊಳಕಾಗಲ್ಲ ಅವರಿಬ್ರು ಮಾತಾಡಿದ್ದು ಕೇಳಿ ಗಾಯತ್ರಿಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ ಕಣ್ಣಲ್ಲಿ ಪಳಪಳ ಅಂತ ನೀರು ಬರುತ್ತೆ ಅವರು ಮನಸ್ಸೆಷ್ಟು ಕಷ್ಟ ಆದ್ರೂ ತಲೆ ಅಲ್ಲಾಡಿಸಿ ಸರಿ ಅಂತಾರೆ ಸರಿ ಬಾ ನೀಲಂ ಅತ್ತೆ ನಮ್ಮ ಮಾತಾಡ್ತ ಮಾಡ್ಕೊಂಡ್ರು ಅರೆ ಅವ್ರು ತುಂಬಾ ಒಳ್ಳೆಯವ್ರಲ್ವಾ ಸುಮನ್ ಮತ್ತೆ ನೀಲಂ ಇಬ್ರು ಹೋಗ್ಬಿಡ್ತಾರೆ ಮತ್ತೆ ಸ್ವಲ್ಪ ತಾದ್ಮೇಲೆ ನೋಡ್ತಾರೆ ಗಾಯತ್ರಿ ದೇವಿ ಫಂಕ್ಷನ್ಗೆ ಬಂದಿರ್ತಾರೆ ಅತ್ತೆ ನಾವು ಹೇಳಿದ್ವಲ್ವಾ ನೀವು ಗೆ ದಯವಿಟ್ಟು ಬರಬೇಡಿ ಅಂತ ಹಿಂಗ್ ಮಗು ತರ ಆಟಾಡ್ತಿದ್ದೀರಾ ಮತ್ತೆ ನಾವು ನಮ್ಮ ಮಗು ಚೆನ್ನಾಗಿರೋದ್ ನಿಮ್ಗೆ ಇಷ್ಟ ಇಲ್ವಾ ಅಷ್ಟರಲ್ಲಿ ಬೇರೆ ಸೊಸೆಗಳು ಅಲ್ಲಿ ಬರ್ತಾರೆ ಸುಮ್ಮನತ್ತಿಗೆ ನೀಲಮತ್ಗೆ ನಾವೇ ಅತ್ತೆನ ಕರ್ಕೊಂಬಂದಿದ್ದು ಅತ್ತೆ ನಮಗೆ ಮತ್ತೆ ನಮ್ಮ ಮಗುಗೆ ಆಶೀರ್ವಾದ ಮಾಡ್ತಾರೆ ಅತ್ಗೆ ಅತ್ತೆಯ ಆಶೀರ್ವಾದ ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೇದೇ ಅವರು ಕೂಡ ತಾಯಿನೇ ಅವರು ಕೂಡ ಮಗುವನ್ನ ಹೆತ್ತಿದ್ದಾರೆ ನಮಗೆ ಹುಟ್ಟುವ ಮಗುಗೆ ಅವರು ಅಜ್ಜಿ ಅವ್ರಿಗೆ ಎಲ್ಲಾ ಅಧಿಕಾರ ಇದೆ ಈ ಫಂಕ್ಷನ್ಗೆ ಬಂದು ಆಶೀರ್ವಾದ ಮಾಡಕ್ಕೆ ಬನ್ನಿ ಅತ್ತೆ ನಮ್ ಎಲ್ಲಾರ್ಗೂ ನೀವು ಆಶೀರ್ವಾದ ಮಾಡಿ ನಮ್ಮ ಈ ಶ್ರೀಮಂತ ಫಂಕ್ಷನ್ ನಿಮ್ಮಿಂದನೇ ಶುರುವಾಗ್ಬೇಕು ಆಶಾ ವರ್ಷ ನನ್ನ ದಯವಿಟ್ಟು ಕ್ಷಮಿಸು ನಿಮ್ಗೆ ಯಾವಾಗ್ಲೂ ನಾನು ಅನ್ಯಾಯನೇ ಮಾಡಿದೀನಿ ನಿಮ್ಗೆ ನಾನು ಒಳ್ಳೇದ್ ಮಾಡೇ ಇಲ್ಲ ಆದ್ರೂ ನನ್ನನ್ನ ನೀವಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಗೌರವ ಕಾಪಾಡಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ ಇವರಿಬ್ಬರಿಗೂ ನಾನು ಎಷ್ಟು ಮಾಡಿದೆ ಆದ್ರೂ ಇವರು ದುಡ್ಡಿಂದುಗಡೆ ಓಡೋರು ಮನಸ್ಸೇ ಇಲ್ಲ ಇವ್ರಿಗೆ ಹಂಗಂತ ಹೇಳ್ತಾ ಹೇಳ್ತಾ ಗಾಯತ್ರಿ ದೇವಿ ಜೋರಾಗಿ ಅಳ್ತಾರೆ ಅರೇ ಅತ್ತೆ ಯಾಕೆ ಅಳ್ತಿದ್ದೀರಾ ಸುಮ್ನೆ ರೀ ಬನ್ನಿ ಫಂಕ್ಷನ್ ನಾವೆಲ್ಲರೂ ಸೇರಿ ಶುರು ಮಾಡಣ ಗಾಯತ್ರಿ ದೇವಿ ಅವರಿಬ್ಬರನ್ನ ಗಟ್ಟಿಯಾಗಿ ಹಪ್ಕೋತಾರೆ ಮತ್ತೆ ಅವತ್ತಿಂದ ಅವರಿಬ್ಬರನ್ನ ಗಾಯತ್ರಿ ದೇವಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಾಲ್ಕು ಸೊಸೆಗಳನ್ನ ಈಕ್ವಲ್ ಆಗಿ ನೋಡ್ಕೋತಿದ್ರು ಅವ್ರವ್ರ ಕೆಲ್ಸ ಅವ್ರವ್ರ್ ಮಾಡ್ಕೋಬೇಕಾಗಿತ್ತು ಎಲ್ಲರೂ ಈಕ್ವಲ್ ಆಗಿ ಎಲ್ಲಾ ಕೆಲ್ಸ ಮಾಡ್ಕೋತಿದ್ರು ಆಮೇಲೆ ನಾಲ್ಕು ಸೊಸೇಂದ್ರು ಮಾತ್ರ ಅಲ್ಲ ಅವ್ರು ಹುಟ್ಟಿರೋ ಮಗುಗಳನ್ನ ಕೂಡ ಅವರು ಸಮಾನವಾಗಿ ನೋಡ್ಕೋತಾರೆ ಅದನ್ನ ನೋಡಿ ಆಶಾ ಮತ್ತೆ ವರ್ಷ ತುಂಬಾ ಸಂತೋಷ ಪಡ್ತಾರೆ ಹಲೋ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಅಡಿಯೋ ಪಸಂದ್ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ಸ್ ಕಮೆಂಟ್ಸ್ ವಿಡಿಯೋ ಪರ್ ಶೇರ್ ಆ ಶೇರ್ನಾ ಭೂಲೆ और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बॉडीज <laughs> <laughs>